ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ಇ ಟಿ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಸಾಕಷ್ಟು ಸಿ ಇ ಟಿ ವಿದ್ಯಾರ್ಥಿಗಳು ಡೌಟ್ನ ಕೇಳ್ತಿದ್ದಾರೆ, ಅದನ್ನು ಕ್ಲಾರಿಫೈನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನೆನ್ನೆ ಬಿಟ್ಟಿರೋ ಆರ್ ಡಿ ನಂಬರ್ ಮತ್ತು ಸ್ಟಡಿ ಡೀಟೇಲ್ಸ್ ಲಿಂಕನ್ನು ಕೆಲವೊಂದು ವಿದ್ಯಾರ್ಥಿಗಳು ಇವತ್ತು ಲಾಗಿನ್ ಆಗಿ ಕೊಟ್ಟಿದ್ದಾರೆ. ಅದು ಲಾಗಿನ್ ರೆಸ್ಟ್ರಿಕ್ಟೆಡ್ ಆಫ್ಟರ್ 22/8 ಅಂತ ತೋರಿಸ್ತಾ ಇದೆ. ಇದಕ್ಕೆ ವಿದ್ಯಾರ್ಥಿಗಳು ಆತಂಕ ಆಗಿದ್ದಾರೆ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಭಯ ಬೇಡ, ಪ್ರಾಬಬಲಿ ಮತ್ತೆ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ಕೂಡ ಆರ್ ಡಿ ನಂಬರ್ ಮತ್ತು ಸ್ಟಡಿ ಡೀಟೇಲ್ಸನ್ನು ಎಂಟ್ರಿ ಮಾಡಿರಲಿಲ್ಲ. ಮತ್ತು ಕೆ ಎ ಅವ್ರು ಏನು ಮಾಡಿದ್ರು ಅಂದರೆ ಲೇಟಾಗಿ ಬಿಟ್ಟರು ಲಿಂಕ್ನ, ಇನ್ನು ಜನರೇಟ್ ಮಾಡಿ ಲೇಟ್ ಆಯಿತು. ಅದಕ್ಕೋಸ್ಕರ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ನಂತರ ಅಲ್ಲಿ ಮಾಸ್ಟರ್ ಆಫ್ ದ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ನಮ್ಮದು ಇಂಜಿನಿಯರಿಂಗ್ ರ್ಯಾಂಕ್ ಯಾವ ರ್ಯಾಂಕಿಂಗ್ ಆಧಾರದ ಮೇಲೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕು ಅಂತ. ಇಲ್ಲಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆಧಾರದ ಮೇಲೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹಾಜರಾಗಬೇಕಾಗುತ್ತೆ. ಇಂಜಿನಿಯರಿಂಗ್ ರ್ಯಾಂಕಿಂಗ್ ಯಾವುದಿದೆ ಅದ್ರ ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕಾಗುತ್ತೆ. ಅದೇ ರೀತಿ ನಿಮಗೆ ಇದೇ ಫೈನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ನಿಮಗೆ ಪ್ರತಿ ಕೋರ್ಸ್ ವೈಸ್ ಯಾವುದೇ ರೀತಿ ಮಾಡೋದಿಲ್ಲ, ಇದೇ ಒಂದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಾರ್ ಆಲ್ ಕೋರ್ಸಸ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಯಾಕೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಮೇಲೆ ಕರೀತಾ ಇದ್ದಾರೆ ಅಂದರೆ, ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಬಂದಿರ್ತದೆ. ಇನ್ ಕೇಸ್ ಪಿ ಸಿ ಎಮ್ ಸಿ ಸ್ಟೂಡೆಂಟ್ಸ್ಗೂ ಕೂಡ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಬಂದಿರ್ತದೆ. ಅದಕ್ಕೋಸ್ಕರ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅದರ ಮೇಲೆ ಕರೆದರೆ ಸೂಕ್ತ ಅಂತ ಆದೇಶ ಕರೆದರೆ ಸೂಕ್ತ ಅನ್ನೋಕ್ಕೆ ಅದನ್ನು ಕರೆದಿದ್ದಾರೆ. ನಂತರ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿ ಬರಬೇಕಾಗುತ್ತೆ. ತಮ್ಮ ಬಿ ಇ ಆಫೀಸ್, ನಮ್ಮ ತಮ್ಮ ಶಾಲಾ ವ್ಯಾಪ್ತಿಯ ಬಿ ಇ ಆಫೀಸಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಇನ್ ಕೇಸ್ 2-3 ಬಿ ಇ ಆಫೀಸ್ ಇದ್ದರೆ ನಿಯರ್ ಬೈ ಮಾಡಬೇಕಾಗುತ್ತೆ. ಅದೇ ರೀತಿ ಬೆಂಗಳೂರಿನಲ್ಲಿ ಕೆ ಎ ಆಫೀಸ್ಗೆ ಹೋಗಿ ಬೆಂಗಳೂರು ವಿದ್ಯಾರ್ಥಿಗಳು ಕೆ ಆಫೀಸ್ನಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಸ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡಿದ್ದಾರೆ. ಅಂಥ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ. ಎಲ್ಲ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ ಅಂತ ಆಲ್ರೆಡಿ ಮುಂಚೆ ನೋಟಿಫೈ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಪ್ರೊಸೆಸ್ ಕೂಡ ಆನ್ಲೈನಲ್ಲಿ ಕೂಡ ಇರ್ತದೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ.